ಮಾರ್ಚ್ 30ರಂದು ಕಲಬುರಗಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ದಲಿತ ಮುಖಂಡ ವಿನೋದ್ ಕುಮಾರ್ ಕಾಂಬಳೆ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಕನ್ನಡ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಉದ್ಘಾಟನೆ, ಪದಗ್ರಹಣ ಹಾಗೂ ವಿಶೇಷ ಉಪನ್ಯಾಸ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ವಿಶ್ರಾಂತ ನ್ಯಾಯಾಧೀಶರಾದ ಬಾಬಾ ಸಾಹೇಬ್ ಜಿನಾರಲ್ಕರ್, ಸಂಶೋಧನಾ ಬರಹಗಾರರಾದ ವಿಠಲ್ ವಗನ್, ಬಿಆರ್ ಬುದ್ಧ, ದಶರಥ್ ಬಾಬು, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಮಲ ಚರಣಗಳಿಗೆ ವಂದಿಸುತ್ತಾ, ಹಾಗೆಯೇ ಸಾಮಾಜಿಕ ಪರಿವರ್ತನ ಚಳವಳಿಗಾರರ ಕಮಲ ಚರಣಗಳಿಗೆ ವಂದಿಸುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಒಂದು ಅನಿಷ್ಟಗಳಿಗೆ ಕಾರಣಗಳನ್ನು ಹುಡುಕಿದಾಗ ಬಾಬಾ ಸಾಹೇಬರ ಮಾತು ಜ್ಞಾಪಕಕ್ಕೆ ಬರುತ್ತದೆ. ಭಾರತದಲ್ಲಿನ ಜಾತಿ ಪದ್ಧತಿ ಎಲ್ಲ ಅನಿಷ್ಟಗಳಿಗೂ ಮೂಲ, ಅದು ನಿವಾರಣೆ ಆಗದೆ ಭಾರತ ಪ್ರಗತಿ ಸಾಧ್ಯವಿರತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಜನಾಂಗದ ಏಳಿಗಾಗಿ ಇವರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳ ವಿರುದ್ಧ ನಾವು ಮನುಷ್ಯರು ಇತರರಂತೆ ಬದುಕಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರಂತರವಾಗಿ ಹೋರಾಟ ಮಾಡುತ್ತಾ ಇವತ್ತು ಮಹಾ ಸತ್ಯಾಗ್ರಹವನ್ನು ನೀರು ಮುಟ್ಟುವ ಮುಖಾಂತರ ಚಳವಳಿಯನ್ನು ಆರಂಭ ಮಾಡಿದರು. ಹಾಗೆಯೇ ರಾಮ ಮಂದಿರ ಪ್ರವೇಶ ಮಾಡುವುದಾಗಿ ಈಗೆಲ್ಲ ಮೈಗೂಡಿಸಿಕೊಂಡು ಕರ್ನಾಟಕದಲ್ಲಿ 1973-74 ದಶಕದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಚಳವಳಿಯನ್ನು ಹುಟ್ಟುಹಾಕಿ ಆ ಒಂದು ಚಳವಳಿಯ ರೂಪರೇಷೆಗಳನ್ನು ಅನ್ಯಾಯ ಅತ್ಯಾಚಾರ ಹಾಗೂ ಈ ಸೂಚಿತ ಸಂಬಂಧದ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಹೋರಾಟವನ್ನು ಮಾಡುತ್ತಾ ಬಂದಿದೆ. ಹಾಗೆಯೇ ಪ್ರೊಫೆಸರ್ ಬಿ ಕೃಷ್ಣ ಸಾಹೇಬರ ಪರಮ ಶಿಷ್ಯರಾಗಿರ್ತಕ್ಕಂಥ ಅಣ್ಣನವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಂತಕ್ಕಂಥ ರಿಜಿಸ್ಟರ್ ಇದೆ, ಅದನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಶಾಖೆ ಉದ್ಘಾಟನೆ ಮಾಡುವ ಮುಖಾಂತರ ಮತ್ತು ಅಂದು ದಿನಾಂಕ 30/3/2024 ಸರ್ದಾರ್ ವಲ್ಲಭಭಾಯಿ ವೃತ್ತದ ಹತ್ತಿರದಲ್ಲಿರುವ ಕನ್ನಡ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಪ್ರಗತಿಪರ ವಿಚಾರವಂತರು, ಬುದ್ಧಿಜೀವಿಗಳು, ಬಾಬಾ ಸಾಹೇಬ್ ಬೆಂಬಲಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ತಾವು ಪತ್ರಿಕಾ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಇತರರಿಗೆ ತಲುಪುವ ಹಾಗೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಲೆಕ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.